ಅಲ್ಲಿ ಹೋಗಿ ಹೋಗುಂಬಾ ಅಜ್ಜಿ ಮನೆಗೆ ಅಂತ ನಿಂತ ಬಿಟ್ಟ, ಹೋಗುಂಬಾ ಹೋಗುಂಬಾ ಅಂತೇಳಿ. ದೇವ್ರು ದೇವ್ರ ಗುಡಿಗೆ ಹೊಂಟಿವಲ್ಲ ಅಂತಂದು ಹೋಲಿ ಮತ್ತ. ಹ್ಮ್ ಹೋಗುವಂತಾಗ ಬರುವಂತಾಗ ಆ ಊರ ಮ್ಯಾಗ ಅದ್ ಬಂದ್ವಿ. ಇದು ಅಜ್ಜಿ ಊರು ಅಂತಂದ್ ಹೇಳಿದ್ವಿ, ಅಜ್ಜಿ ತವ್ರ ಮನೆ ಅಂತ ಹೇಳಿ ಹೋಗಂತ. ಈಗ ಮುಂದೊಂದ್ಸಲ ಯಾವಾಗಾರ ಈಗ ಬಂದಾಗ ನೀನ್ ಅಲ್ಲಿ ಕರ್ಕೊಂಡ ಹೋಗ್ಬೇಕು ಒಂದ್ಸಲ. ಹ್ಮ್ ಅರವಿಂದ್ ದೊಡ್ಡಮ್ಮನ ಕೆಲಸ ಮಾಡ. ಓಕೆ ಫ್ರೆಂಡ್ಸ್, ನಮ್ಮ ಮನೆದೇವ್ರಿಗೆ ಹೋಗ್ಬಿಟ್ಟು ಬಂದು ಎಲ್ಲರೂ ಊಟ ಮಾಡಿದ್ವಿ. ಊಟ ಗಿಟ ಎಲ್ಲ ಮಾಡಿಕೊಂಡು ಇವಾಗ ನಮ್ಮ ಊರಿಗೆ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್, ಅಂದರೆ ನಮ್ಮ ತವ್ರ ಮನೆಗೆ ಹೊರಡ್ತಾ ಇದ್ದೀವಿ. ನೆನ್ನೆ ವ್ಲಾಗ್ನ ನೋಡಿರೋರಿಗೆ ಗೊತ್ತಿರುತ್ತೆ, ಸೊ ನಾವು ನೆನ್ನೆ ನಮ್ಮ ಮನೆದೇವ್ರಿಗೆ ಹೋಗಿದ್ವಿ ಅಂತೇಳಿ. ಸೊ ಆ ವ್ಲಾಗ್ನ ಇನ್ನೂ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಊರಿಗೆ ಹೊರಡೋಕ್ಕೂ ಮುಂಚೆ ನಮ್ಮನೇಲಿ ಒಂದು ಪದ್ಧತಿ ಇದೆ. ಮನೆಯಲ್ಲಿರೋರೆಲ್ಲರ ಹಿರಿಯರ ಕಾಲಿಗೂ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದ ತೊಗೊಂಡು ಹೊರಡೋ ಪದ್ಧತಿ ಇದೆ. ನಮ್ಮನೇಲಿ ಅಷ್ಟೇ ಅಲ್ಲ ಫ್ರೆಂಡ್ಸ್, ನಮ್ಮ ಉತ್ತರ ಕರ್ನಾಟಕ ಸೈಡ್ ಪದ್ಧತಿ ಇದು. ನೀವೆಲ್ಲ ಅನ್ಕೊಳ್ತಾ ಇರ್ಬೋದು ಅನ್ವಿತ ಚಿಕ್ಕೋಳಲ್ಲ ಅಂಥೇಳಿ, ನಮ್ಮ ಕಡೆ ಎಲ್ಲ ಅನ್ನ ಅದನ್ನು ತಂಗಿ ಕಾಲಿಗೆ ನಮಸ್ಕಾರ ಮಾಡಬೇಕು. ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ವ್ಲಾಗ್ನ ಫಸ್ಟ್ ಟೈಮ್ ನೋಡೋರಿಗೆ ಸೊ ಗೊತ್ತಿರೋದಿಲ್ಲ. ಅಣ್ಣನ ಕೆಲಸ ಮಾಡ. ಅಜ್ಜಿ ಕೆಲಸ ಮಾಡೋಕು ರಂಗೋಲಿ ತೊಳಿತೀನಿ ಮಾಡಿ. ಹಾತ್ಲೇನು ಮುಂದೆ ಇದು ನಮ್ಮ ದೇವಲ ಹೆಚ್ಚಿ ಗಿಡ ಮತ್ತು ಉಳ್ಳಾಗಡ್ಡಿ ಇಟ್ಟಿದ್ದಾರೆ. ಎರಡು ಎಕರೆ ಹೊಲ ಇದೆ ಇದು. ಉಳ್ಳಾಗಡ್ಡಿ ಗಿಡ ಇದೆ, ರಾಜಕೀಯ ಇದೆ, ನಮ್ಮ ಮಾಮನ ಮಗ ಬಸ್ ಸ್ಟಾಪ್ವರೆಗೂ ನನ್ನ ಮತ್ತೆ ಹಸ್ಬೆಂಡ್ನ ಡ್ರಾಪ್ ಮಾಡಿಬಿಟ್ಟು ಅವನು ಹೋದ. ನೆಕ್ಸ್ಟು ಅನ್ವಿತಾ ಮತ್ತು ಅರವಿಂದ್ ಮತ್ತು ನಮ್ಮವ್ವ ಅವರು ಮೂರು ಜನ ಸೇರಿಕೊಂಡು ಊರಿಗೆ ಹೋಗ್ತಾರೆ ನಮ್ಮ ತವ್ರ ಮನೆಗೆ. ನಾನು ಮತ್ತು ಹಸ್ಬೆಂಡು ಬದಾಮಿಗೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಕೆಲಸ ಇದೆ. ಸೊ ಆ ಕೆಲಸನ ಮುಗಿಸ್ಕೊಂಡು ನೆಕ್ಸ್ಟು ನಾವು ಕೂಡ ನಮ್ಮ ತವ್ರ ಮನೆಗೆ ಹೋಗ್ತೀವಿ ಫ್ರೆಂಡ್ಸ್. ಏನು ಕೆಲಸ ಇದೆ ಏನು ಅಂಥೇಳಿ ಖಂಡಿತ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಹೊರಡೋಣ. ಆ್ಯಕ್ಚುಲಿ ಐದು ಜನ ಒಟ್ಟಿಗೆ ಬದಾಮಿಗೆ ಹೋಗಿ ಅಲ್ಲಿಂದ ಡೈರೆಕ್ಟು ಎಲ್ಲರೂ ನಮ್ಮೂರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಮ್ಮದು ಕೆಲಸ ಮುಗಿಸೋವರೆಗೂ ಅನ್ವಿತಾ ಅರವಿಂದನ್ನು ಹಿಡಿಯೋದು ತುಂಬಾ ಕಷ್ಟ. ಅವ್ರು ತುಂಬಾ ಕಿರಿಕಿರಿ ಮಾಡ್ತಾರೆ, ಹೋಗಬೇಕಾದ್ರೆ ಏನೇನು ಕಾಣಿಸುತ್ತೋ ಅದೆಲ್ಲ ಕೊಡಿಸು ಕೊಡ್ಸಂತೆ ತುಂಬ ಕಾಟ ಕೊಡ್ತಾರೆ. ಸೊ ಹಂಗಾಗಿ ಅವನ್ನ ಮತ್ತು ಅನ್ವಿತಾ ಅರವಿಂದನ ಊರಿಗೆ ಕಳಿಸ್ಬಿಟ್ಟು ಇವಾಗ ನಾವು ಬದಾಮಿಗೆ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಹಾಗೆ ನೋಡ್ತಾ ಇರ್ಬೋದು ಬದಾಮಿಗೂ ಕೂಡ ರೀಚ್ ಆಗಿದ್ದೀವಿ. ಅಂದರೆ ಇನ್ನೂ ಬದಾಮಿ ಮಾರ್ಕೆಟು ಬಸ್ ಸ್ಟಾಪ್ ಅದೆಲ್ಲ ಇನ್ನೂ ಏನೂ ಬಂದಿಲ್ಲ. ಬದಾಮಿಗೆ ಎಂಟ್ರಿ ಆದ್ವಿ. ಬದಾಮಿಗೆ ಎಂಟ್ರಿ ಆಗಿದ ತಕ್ಷಣವೇ ಒಂದು ದ್ವಾರ ಬಾಗಿಲು ಕಾಣಿಸುತ್ತೆ ಬದಾಮಿದು.
ಬದಾಮಿಗೆ ವೆಲ್ಕಮ್ಸ್ ಸ್ವಾಗತ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು, ಬದಾಮಿಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಫಸ್ಟು ಕಾಣಿಸೋದೆ ಬದಾಮಿ ಗುಡ್ಡ. ನಾವೇನು ಬೆಟ್ಟ ಅಂತ ಏನು ಹೇಳ್ತಿರಲ್ಲ ನೀವು, ನಾವು ಗುಡ್ಡ ಅಂತ ಹೇಳ್ತೀವಿ. ನಮ್ಮ ಉತ್ತರ ಕರ್ನಾಟಕ ಸೈಡು ಬೆಟ್ಟಕ್ಕೆ ಗುಡ್ಡ ಅಂತ ಹೇಳ್ತೀವಿ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಗುಡ್ಡ ಇದೆ ಅಂತೇಳಿ, ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇರುತ್ತೆ. ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಕಾಗೋದಿಲ್ಲ, ಅಷ್ಟು ಪ್ರಕೃತಿಯ ಸೌಂದರ್ಯ ಅಷ್ಟು ಚೆನ್ನಾಗಿದೆ. ಮತ್ತು ಫ್ರೆಂಡ್ಸ್ ಬದಾಮಿ ಗುಡ್ಡ ಬದಾಮಿ ಕಲರ್ ಇರೋದ್ರಿಂದ ಬದಾಮಿಗೆ ಬದಾಮಿ ಅನ್ನೋ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಇವಾಗ ಬದಾಮಿಗೆ ರೀಚ್ ಆಗಿದ್ದೀವಿ, ನೋಡ್ತಾ ಇರ್ಬೋದು ಬದಾಮಿ ಬಸ್ ಸ್ಟಾಪಲ್ಲಿ ಇದ್ದೀವಿ. ಬಂದಿದ ತಕ್ಷಣ ನಮಗೆ ಫಸ್ಟು ಕಾಣಿಸಿದ್ದೆ ಎಳ್ನೀರು. ಸೊ ಎಳ್ನೀರು ಕುಡಿದ್ಬಿಟ್ಟು ನೆಕ್ಸ್ಟು ನಮ್ಮ ಕೆಲಸಕ್ಕೆ ಹೋಗೋಣ ಅಂಥೇಳಿ ಫಸ್ಟು ಎಳ್ನೀರು ಕುಡಿಯೋಣ ಅಂಥೇಳಿ ಕುಡಿತಾ ಇದ್ದೀವಿ. ತುಂಬ ಅಂದರೆ ತುಂಬಾ ಬಿಸಿಲಿದೆ ಫ್ರೆಂಡ್ಸ್, ಆ ಬಿಸಿಲು ತಡೆಯೋಕೆ ಆಗ್ತಾ ಇಲ್ಲ. ಸೊ ಎಳ್ನೀರು ಕುಡಿದ್ರೆ ಒಂದು ಸ್ವಲ್ಪ ಬಿಸಿಲು ಕಡಿಮೆ ಅನಿಸುತ್ತೆ ಅಂಥೇಳಿ. ಸೊ ಇವಾಗ ನಾನು ಮತ್ತು ಹಸ್ಬೆಂಡ್ ಕುಡಿತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಇವಾಗ ಬದಾಮಿ ಮಾರ್ಕೆಟ್ ಒಳಗಡೆ ಬಂದಿದ್ದೀವಿ. ಏನು ಇಲ್ಲೆಲ್ಲ ಐಟಮ್ಸ್ ಎಲ್ಲ ಸಿಗುತ್ತೆ ಫ್ರೆಂಡ್ಸ್, ತರಕಾರಿ ಸಿಗುತ್ತೆ, ಮತ್ತು ಬಟ್ಟೆಗಳು ಸಿಗ್ತವೆ, ಹಾಗೆ ಚಿನ್ನದ ಅಂಗಡಿ ಎಲ್ಲ ಇದ್ದಾವೆ, ಬೆಳ್ಳಿ ಅಂಗಡಿ, ಹಾಗೆ ಖಾರ ಕುಟ್ಟು ಮಿಷಿನ್ನು, ಹಾಗೆ ಹನುಮಪ್ಪನ ಗುಡಿ ಕೂಡ ಇದೆ. ಸೊ ಅಲ್ಲಿ ಬಂದಿದ್ದೀವಿ, ಏನು ಮಾರುತಿ ರೋಡ್ ಅಂತ ಹೇಳ್ತಾರೆ. ಸೊ ಆ ಮಾರ್ಕೆಟಲ್ಲಿ ಬಂದಿದ್ದೀವಿ ಫ್ರೆಂಡ್ಸ್. ಇವಾಗ ಬಂದಿದ ತಕ್ಷಣ ಫಸ್ಟು ಬಟ್ಟೆ ಶಾಪ್ಗೆ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು ಇವಾಗ ಯಾರಿಗೆ ಬಟ್ಟೆ ತೊಗೊಳಕ್ಕೆ ಬಂದಿದ್ದೀವಿ ಅಂಥೇಳಿ ನೀವೆಲ್ಲ ಅಂದ್ಕೊಳ್ತಾ ಇರ್ಬೋದು ಫ್ರೆಂಡ್ಸ್. ಸೊ ಮುಂದೆ ವ್ಲಾಗ್ ಕಂಟಿನ್ಯೂಸ್ ಆಗಿ ನೋಡಿ ಯಾರಿಗೆ ಬಟ್ಟೆ ತೊಗೊಳಕ್ಕೆ ಬಂದಿದ್ದೀವಿ ಅಂಥೇಳಿ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಸ್ವಲ್ಪ ಸಸ್ಪೆನ್ಸ್ ಇಟ್ಟಿದ್ದೀನಿ, ಒಬ್ಬರಿಗೆ ಸರ್ಪ್ರೈಸ್ ಕೊಡಬೇಕು, ಒಬ್ಬರಿಗಲ್ಲ ಆ್ಯಕ್ಚುಲಿ ಇಬ್ಬರಿಗೆ, ಯಾರಿಗೆ ಏನು ಅಂಥೇಳಿ ಮುಂದೆ ವ್ಲಾಗ್ ಕಂಟಿನ್ಯೂಸ್ ಆಗಿ ನೋಡಿ ಫ್ರೆಂಡ್ಸ್. ಹಸ್ಬೆಂಡ್ ಇವಾಗ ಧೋತ್ರ ತೆಗೆಸ್ತಾ ಇದ್ದಾರೆ, ಒಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿನೇ ತೊಗೊಳ್ಳೋಣ ಅಂಥೇಳಿ ಕ್ವಾಲಿಟಿನ ಚೆಕ್ ಮಾಡ್ತಾ ಇದ್ದೀವಿ. ನಮಗೂ ಕೂಡ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್, ಧೋತ್ರದಲ್ಲಿ ಯಾವ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಸ್ವಲ್ಪ ನೋಡ್ತಾ ಇದ್ದೀವಿ, ಹಸ್ಬೆಂಡ್ ಕೂಡ ಸ್ವಲ್ಪ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಜನ ಎಲ್ಲ ಆಲ್ಮೋಸ್ಟ್ ಧೋತ್ರನೇ ಉಡ್ತಾರೆ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೇಷ್ಮೆ ಪಟಗ ಧೋತ್ರ, ಮತ್ತು ನೆರೆಶೇಟ್ ಅಂಗಿ. ನೆರೆಶೇಟ್ ಅಂಗಿ ಅಂದರೆ ಏನು ಜುಬ್ಬ ಅಂತ ಏನು ಹೇಳ್ತಿರಲ್ಲ, ಸೊ ಅದು ಫ್ರೆಂಡ್ಸ್. ಎಲ್ಲರೂ ಧೋತ್ರ ಉಡೋದಿಲ್ಲ, ಧೋತ್ರ ಅಂದರೆ ಪಂಚೆ ಅಂತ ಏನು ಹೇಳ್ತಿರಲ್ಲ ನೀವು, ಸೊ ಅದು ನಾವು ಧೋತ್ರ ಅಂತ ಹೇಳ್ತೀವಿ. ಧೋತ್ರನ ಎಲ್ಲರೂ ಕೂಡ ಉಡೋದಿಲ್ಲ, ಇವಾಗಿನ ಕಾಲದವರೆಲ್ಲ ಉಡೋದಿಲ್ಲ ಫ್ರೆಂಡ್ಸ್, ಸ್ವಲ್ಪ ಹಳೆ ಜನ ಎಲ್ಲ ಧೋತ್ರನ ಉಡ್ತಾರೆ. ಯಾವಾಗಾದರೂ ರೇರ್ ಈ ರೀತಿ ಹಬ್ಬ ಎಲ್ಲ ಇದ್ದಾಗ ಇವಾಗಿನ ಕಾಲದವರು ಒಂದು ರೀತಿ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಇರುತ್ತೆ ಅಂತೇಳಿ. ಸೊ ಹಬ್ಬದ ಟೈಮಲ್ಲಿ ಫೆಸ್ಟಿವಲ್ ಅದು ಇದ್ದಾಗ ಉಡ್ತಾರೆ ಧೋತ್ರನ. ಹಾಗೆ ಇವಾಗ ಶರ್ಟ್ ಪೀಸ್ ಕೂಡ ತಗೊಳ್ತಾ ಇದ್ದೀವಿ ಫ್ರೆಂಡ್ಸ್. ಯಾರಿಗೆ ತಗೊಳ್ತಾ ಇದ್ದೀವಿ ಏನು ಅಂಥೇಳಿ ನೀವು ಕೂಡ ಗೆಸ್ ಮಾಡ್ಬೋದು. ಗೆಸ್ ಮಾಡಿ ಕಮೆಂಟ್ ಮಾಡಿ ಹೇಳಿ ನೋಡೋಣ ಯಾರೆಲ್ಲ ಗೆಸ್ ಮಾಡ್ತೀರಾ ಅಂತ. ಚಲೋ ಐತಿ ಮ್ಯಾತಗೈತೆ, ತಗೊಂಬಿಡ. ಓಕೆ ಫ್ರೆಂಡ್ಸ್, ಇವಾಗ ಧೋತ್ರ ಮತ್ತು ಶರ್ಟ್ ಪೀಸ್ ತಗೊಂಡಿದ್ದಾಯ್ತು. ಇವಾಗ ನೆಕ್ಸ್ಟು ಇನ್ನೊಂದು ಬಟ್ಟೆ ಶಾಪ್ಗೆ ಬಂದಿದ್ದೀವಿ, ಸೀರೆ ತೊಗೊಳ್ಳೋಣ ಅಂಥೇಳಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಶಾಪ್ ಒಳಗಡೆ ಹೋಗೋಣ. ಯಾವ ಸೀರೆ ತೊಗೊಳ್ಳೋದು, ಏನು, ಯಾವ ಸೀರೆ ಇಷ್ಟ ಆಗುತ್ತೆ ಅಂಥೇಳಿ. ಟೈಮ್ ಕೂಡ ಇಲ್ಲ, ಬೇಗ ಆದಷ್ಟು ಬೇಗ ಮನಸ್ಸಿಗೆ ಟಕ್ ಅಂತ ಇಷ್ಟ ಆಗೋ ಸೀರೆ ಬೇಗ ಸಿಗಲಿ ಅಂಥೇಳಿ ನಾನು ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಎಷ್ಟು ಥರದ ಸೀರೆ ತೋರಿಸಿದ್ರು ಕೂಡ ಬೇಗ ಇಷ್ಟನೇ ಆಗೋದಿಲ್ಲ, ಯಾಕಂದರೆ ಕಲರ್ ನೋಡ್ತೀವಿ, ಡಿಸೈನ್ ನೋಡ್ತೀವಿ, ಆಮೇಲೆ ಬಟ್ಟೆ ಕ್ವಾಲಿಟಿ ನೋಡ್ತೀವಿ. ಕ್ವಾಲಿಟಿ ಇಷ್ಟ ಆದರೆ ಕಲರ್ ಇಷ್ಟ ಆಗಿರೋದಿಲ್ಲ, ಕಲರ್ ಇಷ್ಟ ಆದರೆ ಸೀರೆಯಲ್ಲಿರೋ ಡಿಸೈನ್ ಇಷ್ಟ ಆಗಿರೋದಿಲ್ಲ, ಎಲ್ಲ ಡಿಸೈನ್ ಇಷ್ಟ ಆಗಿದ್ರೆ ಬಾರ್ಡರ್ ಇಷ್ಟ ಆಗಿರೋದಿಲ್ಲ, ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಶಾಪ್ಗೆ ಬಂದಿದ್ದೀವಿ ಫ್ರೆಂಡ್ಸ್. ಸ್ವಲ್ಪ ಒಳ್ಳೆ ಕ್ವಾಲಿಟಿ ಸಾಫ್ಟ್ ಆಗಿರೋದು ತೊಗೊಳ್ಳೋಣ ಅಂಥೇಳಿ ನೋಡ್ತಾ ಇದ್ದೀನಿ. ನೋಡಬೇಕು ಈ ಶಾಪಲ್ಲಿ ಯಾವ ರೀತಿ ಸೀರೆ ಸಿಗುತ್ತೆ ಅಂಥೇಳಿ. ಆ್ಯಕ್ಚುಲಿ ನಾನು ಬನಾರಸ್ ಸಾಫ್ಟ್ ಸಿಲ್ಕ್ ಸೀರೆಯಲ್ಲಿ ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಸ್ವಲ್ಪ ಸಾಫ್ಟಾಗಿ ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ, ಆಮೇಲೆ ಡಿಸೈನ್ ಕೂಡ ಚೆನ್ನಾಗಿರುತ್ತೆ, ಮತ್ತು ಇವಾಗಿನ ಟ್ರೆಂಡ್ ಅದು ಬನಾರಸ್ ಸಾಫ್ಟ್ ಸಿಲ್ಕ್ ಸ್ಯಾರಿ. ಸೊ ಅದರಲ್ಲೇ ತೊಗೊಳ್ಳೋಣ ಅಂಥೇಳಿ ಅದರಲ್ಲೇ ತೆಗೆಸ್ತಾ ಇದ್ದೀನಿ. ಆ ಶಾಪಲ್ಲಿ ಎಷ್ಟು ಏನು ಕಲರು ಮತ್ತು ಕ್ವಾಲಿಟಿ ಏನು ಇಷ್ಟ ಆಗಲಿಲ್ಲ. ಸೊ ಇಲ್ಲಿ ಎಲ್ಲ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ಕಲರು ಮತ್ತು ಡಿಸೈನ್ ನೋಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್ ನೀವು ಕೂಡ ಯಾವ್ದು ಚೆನ್ನಾಗಿದೆ ಏನು ಅಂತೇಳಿ.
ಅದಕ್ಕೆ ಫ್ರೆಂಡ್ಸ್ ಇವಾಗ ಸೀರೆ ಕೂಡ ಎಲ್ಲ ತಗೊಂಡಿದ್ದಾಯ್ತು. ಹಾಗೆ ಇವಾಗ ಮನೆಗೆ ಹೊರಡ್ತಾ ಇದ್ವಿ, ಮನೆಗೆ ಹೊರಡ್ಬೇಕಾದ್ರೆ ಇಲ್ಲಿ ಹಾಗೆ ಮಿರ್ಚಿ ಬಜ್ಜಿ ಕೂಡ ಕಾಣಿಸೋದು ಫ್ರೆಂಡ್ಸ್. ಹಸ್ಬೆಂಡ್ ತಗೊಂಡ್ರು, ಸೊ ಹಸ್ಬೆಂಡ್ಗೆ ಹೊಟ್ಟೆ ಹಶು ಆಗ್ತಾ ಇದೆ ಅಂತೆ. ಸೊ ಈ ನಡುವೆ ಎಲ್ಲ ಬಜ್ಜಿ ಎಲ್ಲ ಜಾಸ್ತಿ ತಿಂತಾ ಇದ್ದಾರೆ, ನಾನು ತಿಂದಿಲ್ಲ. ಒಂದು ಚೂರೇ ಚೂರು ಟೇಸ್ಟ್ ಮಾಡಿದೆ, ಮಿರ್ಚಿ ಬಜ್ಜಿ ಮತ್ತು ಆಲೂಗಡ್ಡೆ ಬಜ್ಜಿ ತೊಗೊಂಡಿದ್ದಾರೆ ಫ್ರೆಂಡ್ಸ್. ನಾನು ಜಾಸ್ತಿ ತಿನ್ನಕ್ಕೆ ಹೋಗಲಿಲ್ಲ, ಹೊಟ್ಟೆ ಅಷ್ಟು ಸರಿ ಇಲ್ಲ ಅಂಥೇಳಿ ಒಂದೇ ತುತ್ತು ತಿಂದು ನೋಡಿದೆ. ನನಗೂ ಕೂಡ ಆ್ಯಕ್ಚುಲಿ ಬಜ್ಜಿ ಅಂದರೆ ಇಷ್ಟ, ಸೊ ತಿಂತಾ ಇದ್ರಲ್ವ ತಡೆಯೋಕ್ಕಾಗಲಿಲ್ಲ, ಒಂದು ತುತ್ತು ತೊಗೊಂಡು ಟೇಸ್ಟ್ ಮಾಡಿ ನೋಡಿದೆ ಫ್ರೆಂಡ್ಸ್. ಇವಾಗ ನೆಕ್ಸ್ಟು ಇಲ್ಲಿ ಬೇಕ್ರಿಗೆ ಬಂದಿದ್ದೀವಿ, ಮನೆಗೇನಾದರೂ ತೊಗೊಂಡು ಹೋಗೋಣ ಅಂಥೇಳಿ ಅನ್ವಿತಾ ಅರವಿನ್ ಏನು ತೊಗೊಂಬಂದು ಪಪ್ಪ ಅಂಥೇಳಿ ಕೇಳ್ತಾರೆ. ಸೊ ತೊಗೊಳ್ತಾ ಇದ್ದೀವಿ ಫ್ರೆಂಡ್ಸ್ ಇಲ್ಲಿ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಊರಿಗೆ ಬಂದು ರೀಚ್ ಆಗಿದ್ದೀವಿ, ಮನೆಗೂ ಕೂಡ ಹೊರಡ್ತಾ ಇದ್ದೀವಿ. ಹಾಗೆ ಹೋಗಬೇಕಾದ್ರೆ ಅನ್ವಿತಾ ಕೂಡ ಎದುರಿಗೆ ಬಂದಳು, ನಮ್ಮ ದಾರಿನೇ ಕಾಯ್ತಾ ಇದ್ಲು ಅನಿಸುತ್ತೆ, ಮಮ್ಮಿ ಪಪ್ಪ ಯಾವಾಗ ಬರ್ತಾರೆ ಅಂಥೇಳಿ. ಸೊ ಇವಾಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ತುಂಬ ಟೈಮ್ ಕೂಡ ಆಯಿತು, ಟೈಮ್ ಏನಿಲ್ಲ ಅಂದರೂ 7:00 7:30 ಆಗಿದೆ, ತುಂಬ ಲೇಟಾಗಿ ಬಂದ್ವಿ. ಬಿಡ್ರಿ, ಏನು ಆರಾಮದಿರಿ? ಹಾಂ ಆರಾಮದಿರಿ. ಇಲ್ಲಪ್ಪ ನಾವು ಆರಾಮ. ಯಾರು ಏನು ಮಾಡಿದೆ ಇಟ್ಟದನ್ನ ನೀರಾಗ ಆಟ ಆಡಕಂತಿ? ನಡ್ರಿ ಒಳಗ ನಡ್ರಿ. ಏನ್ ಮಾಡಿದ್ರಿ ಅರವಿನ ಇಷ್ಟೋ ತನಕ? ಏನಾಗೈತಿ ಮಕ್ಕ? ಅಯ್ಯೋ ಏನ್ ಮಾಡ್ಕೊಂಡ್ರಿ ಮಕ್ಕಕ್ಕ? ಅಕ್ಕಿ ಹಾಕಡ್ದ ಕಂದ್ರು ಕಂದ್ರು ಕಡಿಸ್ಕೊಂದ. ಓಕೆ ಫ್ರೆಂಡ್ಸ್, ಮನೆಗೆ ಬಂದಮೇಲೆ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೂತಿದ್ವಿ. ಹಾಗೆ ನಮ್ಮ ತಂಗಿ ಕೂಡ ಕಾಲ್ ಮಾಡಿದ್ಲು, ಸೊ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಆದಮೇಲೆ ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ವಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನಾವು ಬರೋಷ್ಟರಲ್ಲಿ ಆಲ್ರೆಡಿ ನಮ್ಮ ಅವ್ವ ಎಲ್ಲ ಅಡುಗೆ ಕೂಡ ಮಾಡಿ ಮುಗಿಸಿದ್ಲು. ಸೊ ನೋಡ್ತಾ ಇರ್ಬೋದು ಸಜ್ಜಕ ಮಾಡಿದ್ದಾಳೆ, ಇದು ಕೂಡ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜಕ. ಮತ್ತು ಅನ್ನ ಸಾಂಬಾರ್ ಪಲ್ಯ ಮಾಡಿದ್ಲು. ಹಾಗೆ ನೋಡಿ ಸಜ್ಜಿ ರೊಟ್ಟಿ ಕೂಡ ತಿಂತಾ ಇದ್ದಾರೆ ಹಸ್ಬೆಂಡು. ಇವಾಗ ನಾನು ಕೂಡ ಊಟ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಬನ್ನಿ ಎಲ್ಲರೂ ಊಟ ಮಾಡೋಣ. ನನಗೆ ಸ್ವಲ್ಪ ಹೊಟ್ಟೆ ಸರಿ ಇಲ್ಲ ಅಂಥೇಳಿ ಸಜ್ಜಕನ ಸ್ವಲ್ಪ ತೆಳುವಿಗೆ ಮಾಡಿದ್ಲು, ಹಾಗೆ ಅನ್ನನೂ ಕೂಡ ಸ್ವಲ್ಪ ಮೆತ್ತಗೆ ಮಾಡಿದ್ಲು ಫ್ರೆಂಡ್ಸ್, ಹೊಟ್ಟೆ ಸರಿ ಇಲ್ಲ ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬನ್ನಿ ಊಟ ಮಾಡೋಣ. ಅರುಣ್ ಏನು ಏನು ಊಟ ಮಾಡಕಂತಿ? ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.